ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ. ಕಬ್ಬಿನ ಬಾಕಿ ಟನ್ಗೆ 150 ರೂಪಾಯಿ, ಉಪ ಉತ್ಪನ್ನಗಳ ಲಾಭ ಹಂಚಿಕೆ, ಪ್ರಸಕ್ತ ಸಾಲಿನ ಹೆಚ್ಚುವರಿ ಕಬ್ಬಿನ ದರ ನಿಗದಿ ಮಾಡುವ ತನಕ ಬಳ್ಳಾರಿ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಬೇಡಿ, ಹೆಚ್ಚು ದರ ನೀಡುವ ಬೇರೆ ಜಿಲ್ಲೆಯ ಕಾರ್ಖಾನೆಗಳಿಗೆ ಸರಬರಾಜು ಮಾಡಿ ಎಂದು ರೈತರಿಗೆ ಕರೆ. ಬಳ್ಳಾರಿ ಸಕ್ಕರೆ ಕಾರ್ಖಾನೆಯ ಮುಂದೆ ಸಾವಿರಾರು ರೈತರು ಸಮಾವೇಶ ನಡೆಸಿ ಕಬ್ಬಿನ ಬಾಕಿ ಹಣ ಪಾವತಿಸಿ ಕಾರ್ಖಾನೆ ಆರಂಭಿಸಬೇಕು ಎಂದು ತಿಳಿಸಿದರು. ಈಗ ಅರ್ಥ ಆಯ್ತು ನಿಮ್ಗೆ ಹೇಳುದು. ಈಗ ಅದು ದೀಪಕ್ ಸಿ ಅವಲ್ಲಿ ನಿಮ್ಗೆ ಮಾಡ್ತಾನೆ, ಪತ್ರ ಸೈನ್ ಮಾಡ್ತಾರಲ್ಲ, ಅದೇ ಅವನ್ನ ಸರ್ಕಾರದ ಆದೇಶ ಪ್ರಕಾರ ಬಂದು ಮಾಡ್ತಾ ಇಲ್ಲ. ನಿಮ್ಗೆ ಸೂಕ್ತಲ್ಲೂ ಮೋಸ ಮಾಡ್ತಾವನೆ, ಇಳುವರಿಗೂ ಮೋಸ ಮಾಡ್ತಾವನೆ. ಸರ್ಕಾರ ಹೇಳುವಂತ ಏನು ಇಳುವರಿ ಆಧಾರದ ಮೇಲೆ ಪರ್ಪಿ ಹಣ ಆರು ಸಾವಿರ ರೂಪಾಯಿ ಯಾವ ರೀತಿ ಇವಂದೇ ಆದಂತಹ ಡಿಸ್ಟಿಲರಿ ತಮಿಳ್ನಾಡಲ್ಲಿ ಇದೆ, ಅಲ್ಲಿ ಇವಂದೇ ಫ್ಯಾಕ್ಟ್ರಿಗೆ ಆರು ಸಾವಿರ ರೂಪಾಯಿ ಮಾರಾಟ ಮಾಡಿದ್ವಿ ಅಂತ ಲೆಕ್ಕ ತಿಳ್ಕೊಂಡು, ಅದನ್ನ ಸರ್ಕಾರಕ್ಕೂ ಮೋಸ ಆಯ್ತು, ತೆರಿಗೆಲ್ಲೂ ವಂಚನೆ ಮಾಡಿದಂಗೆ ಆಯ್ತು, ತೆರಿಗೆ ಹಣನು ಉಳಿತು, ಇದು ರೈತರಿಗೂ ಉಪಯೋಗದಲ್ಲಿ ಲಾಭ ಇಲ್ಲ, ರೈತರಿಗೂ ಕೊಡೋಕ್ಕಾಗಲ್ಲ ನಾವು ಅನ್ನೋದು ತೋರಿಸ್ದಂಗಾಯ್ತು. ಈ ರೀತಿ ಬಳ್ಳಾರಿ ಪೆಟ್ರೋಲ್ ರೈತರ ತಲೆ ಮೇಲೆ ಚಪ್ಪಡಿ ಇಳಿಯಕ್ಕೆ ಏನು ಬೇಕು ಅದನ್ನೆಲ್ಲ ಪ್ಲಾಂಟ್ ಮಾಡೇ ಮಾಡ್ತಾನೆ. ಅದರಿಂದ ಅವನ ಅಗ್ರಿಮೆಂಟ್ಗೆ ಅವನ ದ್ವಿಪಕ್ಷೀಯ ಒಪ್ಪಂದ ಪತ್ರಕ್ಕೆ ನಾವು ತಲೆ ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ. ಅವನೇ ಮಾಡ್ತಿರೋದು ಮೋಸ, ನಮ್ಮಲ್ಲಿ ನಮಗೇನು ಅವನು ಕಡಿವಾಣ ಹಾಕಬೇಕಾದ ಅವಶ್ಯಕತೆ ಇಲ್ಲ, ನಾವು ಯಾರಿಗಾರು ಕೊಡ್ಬೋದು. ಆಮೇಲೆ ನಮ್ಮ ಮುಂದಿನ ಬಾರಿಗೆ ನಾವು ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ, ಬಡದ್ರೆ ಮುಂದೆ ಸರಿಗೆ ಕೊಡೋಣ, ಇವೋ ಕೇಸ್ ಹಾಕ್ಬಿಡೋಣ, ಅದ್ಯಾವುದೂ ರೀತಿ ಅನುಮಾನ ಇಟ್ಕೊಳ್ಳೋದು ಬೇಡ. ರೈತರು ಭಾಳಷ್ಟು ಜನ ಕೆಲವು ರೈತರಿಗೆ ಆ ರೀತಿ ಅನುಮಾನ ಇದೆ. ನಮ್ಮ ಸಂಘಟನೆಗೆ ಯಾರು ಬಂದಿರ್ತಾರೆ ಗೊತ್ತಿರ್ತಾರೆ, ಅವ್ರಿಗೆ ಗೊತ್ತಿರುತ್ತೆ. ಯಾರು ಬಂದಿರಲ್ಲ ಅವ್ರಿಗೆ ಗೊತ್ತಿರಲ್ಲ, ಅವ್ರಿಗೆ ನೀವು ಓದಂಥವ್ರು ಬಂದು ಇಲ್ಲಿ ಸಭೆಯಲ್ಲಿ ತಿಳಿದಂಥವ್ರು ಆ ರೈತರಿಗೆ ವಿಚಾರಿಸ್ತೀವಿ. ನಮ್ಮ ಸಂಘಟನೆ ಇರುತ್ತೆ, ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ ಪ್ರಶಾಂತ್ ಕುಮಾರ್ ಅವರು, ಅವರ ನೇತೃತ್ವದಲ್ಲಿ ಏನು ಬೇಕೋ ಹೋರಾಟ ಮಾಡೋದಕ್ಕೆ, ಅದು ಕಾನೂನು ರೀತಿ ಹೋರಾಟ ಮಾಡೋಕ್ಕೂ ಆಗಿರ್ಬೋದು, ಅಥವಾ ಕಾರ್ಖಾನೆ ಮುಂದೆ ಹೋರಾಟ ಮಾಡೋದಿರ್ಬೋದು, ಅದನ್ನು ಏನು ಮಾಡಬೇಕು ಅದನ್ನು ನಾವು ರೂಪರೇಷೆ ಮಾಡಿ ಮಾಡ್ತೀವಿ. ಅದ್ರ ಬಗ್ಗೆ ಈ ಭಾಗದ ಕಬ್ಬು ಬೆಳೆಗಾರರು ಭಯಪಡೋಂಥದ್ದಿಲ್ಲ, ಅದನ್ನು ನೀವು ಹೇಳ್ಬೋದು. ನೀವು ಹೋಗಿ ಹೇಳಿದ್ರೆ ವಿಚಾರತೀವಿ ಬಂದಿರೋಂಥ ರೈತರು, ಅವಾಗ ಅವ್ರು ಕೂಡ ಅರ್ಥ ಇರುತ್ತೆ. ಮುಂದೆ ಬೇರೆ ಬೇರೆ ಎಲ್ಲಿ ಲಾಭ ಬರ್ತಾ ಅಲ್ಲಿ ಕೊಡಲಿ, ಆಲೆ ಮನೆಯವ್ರಿಗೂ ಕೂಡ ಕೊಡ್ಬೋದು ನೀವು ಬೇಕಂದ್ರೆ, ಆಲೆ ಮನೆಯವ್ರಿಗೆ ಬಂದು ಕೇಳಿದ್ರೆ ಆಲೆ ಮನೆಯವ್ರಿಗೂ ಕೊಡ್ಬೋದು ನೀವು. ಹಾಗೆ ನಿಮ್ಮಿಷ್ಟ ಅದು, ಬೀಜ ನೀವು ಬೆಳೆದ್ರು, ನೀವು ಚೆನ್ನಾಗಿ ಬೆಳೆದಿದ್ರಿ, ಇದು ಮಾಡಿದ್ರಿ, ನೀವು ಬಿದ್ದ ಬೀಜ ಕೊಟ್ಟಿದ್ರೆ ನಮಗೆ ಬಿದ್ದ ಬೀಜ. ಇವತ್ತು ನಂಜನಗೂಡು ತಾಲೂಕಿನ ಕಬ್ಬು ಬೆಳೆಗಾರ ರೈತರ ಸಭೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ಈಗ ಕಬ್ಬು ಕಾರ್ಖಾನೆ ಬಳ್ಳಾರಿ ಶುಗರ್ ಕಾರ್ಖಾನೆಯವರು ಓಪನ್ ಮಾಡಿದ್ದಾರೆ. ಅದಕ್ಕೆ ಈಗ ರೈತರಿಗೆ ಕೆಲವ್ರಿಗೆ ಆತಂಕ ಇತ್ತು, ಏನು ಅಂತಂದರೆ ನಾವು ಈಗ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಇಲ್ಲಿ ಬೇರೆ ಕಾರ್ಖಾನೆ ಕೊಟ್ಟರೆ ಏನು ಅಥವಾ ನಮಗೆ ನಷ್ಟ ಆಗುತ್ತೆ, ಮುಂದೆ ಇನ್ನು ಮುಂದಿನ ಬಾರಿ ಮುಂದುವರ್ಸೋಕ್ಕೆ ನಾವು ಕಬ್ಬು ಹೊಡಿಬೇಕಾದ್ರೆ ಕಬ್ಬು ಹಾಕ್ಬೇಕಾದ್ರೆ ಕಷ್ಟ ಆಗ್ಬೋದು ಅನ್ನೋ ಒಂದು ಭಯ ಇತ್ತು. ಅದಕ್ಕೆ ಆ ಭಯನ ನಿವಾರಣೆ ಮಾಡಲಿಕ್ಕೋಸ್ಕರ ಈ ಒಂದು ಸಭೆ ಮಾಡಿ ಇವತ್ತು ಈ ಭಾಗದ ರೈತರಿಗೆ ಕಬ್ಬು ಬೆಳೆಗಾರರಿಗೆ ಅರಿವು ಉಂಟಾಗಲಿ ಅನ್ನೋ ಉದ್ದೇಶದಿಂದ, ಮಾಧ್ಯಮದ ಮೂಲಕ ಅರಿವು ಉಂಟಾಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತು ಒಂದು ಸಭೆ ಮಾಡಿ ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಈಗಾಗಲೇ ಸಕ್ಕರೆ ಕಾರ್ಖಾನೆಯನ್ನು ಸುಮಾರು 5-6 ವರ್ಷದಿಂದನೂ ಕೂಡ ಉಪ ಉತ್ಪನ್ನದ ಲಾಭಾಂಶನ 1 ರೂಪಾಯಿನೂ ಕೊಟ್ಟಿಲ್ಲ. ಉಪ ಉತ್ಪನ್ನದಲ್ಲಿ ಲಾಭಾಂಶ ಜೊತೆಗೆ ಅವನು ಸರ್ಕಾರಕ್ಕೂ ಕೂಡ ವಂಚನೆ ಮಾಡ್ತಾ ಇದ್ದಾನೆ ತೆರಿಗೆಯಲ್ಲಿ, ಮತ್ತು ಇದರಲ್ಲೂ ಕೂಡ ರೈತರು ಕೂಡ ವಂಚನೆ ಆಗೋ ರೀತಿಯಲ್ಲಿ ಮೋಸ ಮಾಡ್ತಾ ಇದ್ದಾನೆ. ಯಾಕೆಂತಂದರೆ ಈಗ ಮೊಲಾಸಿಸ್ ಇರ್ಬೋದು, ಉದಾಹರಣೆಗೆ ಉಪ ಉತ್ಪನ್ನದಲ್ಲಿ ಮೊಲಾಸಿಸ್ ಇರ್ಬೋದು, ಎಥನಾಲ್ ಇರ್ಬೋದು, ಎಲ್ಲಾನು ಕೂಡ ವಂಚನೆ ಮಾಡ್ತಾ ಇರೋದು. ಮೊಲಾಸಿಸನ್ನು ಅವ್ರದೇ ಆದಂಥ ಕಾರ್ಖಾನೆ ತಮಿಳ್ನಾಡಲ್ಲಿರೋಂಥದ್ದಕ್ಕೆ ಡಿಸ್ಟಿಲರಿಗೆ 12,000 ರೂಪಾಯಿ, ಬೇರೆ ಕಾರ್ಖಾನೆಗಳು 12,000 ರೂಪಾಯಿಗೆ ಬಂದರೆ ಇವನು ಕೇವಲ ಬರೀ 6,000 ರೂಪಾಯಿಗೆ ಮಾರಾಟ ಮಾಡಿ ಅದರಲ್ಲೂ ಕೂಡ ಸರ್ಕಾರವು ಕೂಡ ವಂಚನೆ ಮಾಡಿದ್ದಾನೆ, ರೈತರು ಕೂಡ ವಂಚನೆ ಮಾಡಿದ್ದಾನೆ. ಅದಕ್ಕೆ ನಾವು ಅದೇ ರೀತಿ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಮತ್ತು ಅವನು ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ, ಯಾವ ರೀತಿ ಕಾರ್ಖಾನೆ ಓಪನ್ ಮಾಡಲಿಕ್ಕೆ ಬಿಟ್ಟರು, ಜಿಲ್ಲಾಡಳಿತ ಯಾಕೆಬಿಡ್ತು, ಇದನ್ನು ಕೂಡ ಪ್ರಶ್ನೆ ಮಾಡಲಿಕ್ಕೋಸ್ಕರ ನಾವು ಇವತ್ತು ಒಂದು ಸಭೆ ಮಾಡ್ತಾ ಇದ್ದೀವಿ. ಜೊತೆಗೆ ನಮಗೆ ಕಳೆದ ವರ್ಷದ 150 ರೂಪಾಯಿ ಏನು ಬಾಕಿ ಇದೆ ಆ ಹಣ ಕೊಡಬೇಕು, ಮತ್ತು ಜೊತೆಗೆ ಈಗ 3,400 ರೂಪಾಯಿ ಏನು FRP ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ, ಆದೇಶ ಮಾಡಿದೆ, ಅದರ ಮೇಲೆ ನಾನು ಎಷ್ಟು ಕೊಡ್ತೀನಿ ಅಂತ ಕಾರ್ಖಾನೆಯವನು ಹೇಳಬೇಕು. ಈಗಾಗಲೇ ನಾವು 1,000 ಸಂಖ್ಯೆಯಲ್ಲಿ ಕಳೆದ ತಿಂಗಳು 18 ತಾರೀಕು ನಾವು ಸಮಾವೇಶ ಮಾಡಿ ಕಾರ್ಖಾನೆ ಮುಂದೆ ಜಾಗೃತಿ ಸಮಾವೇಶ ಮಾಡಿ ನಾವು ಈ ವಿಷಯನ ಹೇಳೋದಕ್ಕೆ ಗಮನ ಸೆಳೆದೋದಕ್ಕೆ ನಾವು ನಮ್ಮ ಆಡಳಿತ ಮಂಡಳಿಗೆ ಗಮನ ತರ್ತೀವಿ. ಈ ಬಗ್ಗೆ ನಾವು ಅದರ ನಿರ್ಧಾರ ಅವ್ರು ತಗೋತಾರೆ ಅಂತ ಹೇಳಿ ಹೋದಂಥ ಪಲಾಯನ ಮಾಡಿ ಹೋದಂಥ ಕಾರ್ಖಾನೆ ಆಡಳಿತ ಮಂಡಳಿಯವರು ಇನ್ನೂ ಕೂಡ ಯಾವುದೇ ರೀತಿ ಅವರಿಂದ ಉತ್ತರ ಬಂದಿಲ್ಲ. ಅದಕ್ಕೋಸ್ಕರ ಈ ಭಾಗದ ರೈತರಿಗೆ ನಾವೊಂದು ಮನವಿ ಮಾಡ್ಕೋತಾ ಇದ್ದೀವಿ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ. ಏನಂತಂದರೆ ಏನು ನಿಮಗೆ ಎಲ್ಲಿ ಹೆಚ್ಚಿಗೆ ಹಣ ಕೊಡ್ತಾರೆ ಆ ಅಂಥ ಕಾರ್ಖಾನೆಗಳಿಗೆ ನೀವು ಹೊರಗಡೆ ಜಿಲ್ಲೆಯವರು ಈಗಾಗಲೇ ಕಬ್ಬು ಕಟಾವು ಮಾಡ್ತಾಯಿದ್ರು. ಒಂದು ವಾರದಿಂದನೂ ಕೂಡ ಕಬ್ಬು ಕಟಾವು ನಡೀತಾ ಇದೆ. ಕೊಪ್ಪ ಫ್ಯಾಕ್ಟ್ರಿ ಇರ್ಬೋದು, ಮತ್ತು ಪಾಂಡವಪುರ
ನಿರಾಣಿ ಕಾರ್ಖಾನೆ ಇರ್ಬೋದು, ಇವರೆಲ್ಲರೂ ಕೂಡ ಬಂದು ಕಟಾವು ಮಾಡ್ಕೋತಾ ಇದ್ದಾರೆ. ಮತ್ತು ಕೆಲವು ಆಲೆ ಮನೆಯವರು ಕೂಡ ಬಂದು ಕಟಾವು ಮಾಡ್ಕೋತಾ ಇದ್ದಾರೆ. ಅದರಿಂದ ಅಲ್ಲಿಗೆ ನೀವು ಕಬ್ಬು ಹೊಡಿಬೋದು, ನಿರಾಧಾರವಾಗಿ ಕಬ್ಬು ಹೊಡಿರಿ. ಯಾವುದೇ ರೀತಿ ನೀವು ಅಗ್ರಿಮೆಂಟ್ ಇದೆ ಏನು ತೊಂದರೆ ಆಗುತ್ತೋ, ಮುಂದೆ ಸರಿಗೆ ನಾವು ಕಬ್ಬು ಹಾಕ್ಬೇಕಾದ್ರೆ ನಾಟಿ ಕಬ್ಬು ಕೊಡ್ರಲ್ವನೋ ಅನ್ನೋ ಭಯನ ಬಿಡಿ. ಯಾವುದೇ ರೀತಿ ಆತಂಕ ಪಡಬೇಕಾದಂತೆ ಅವಶ್ಯಕತೆ ಇಲ್ಲ. ಏನಾದರೂ ಆ ರೀತಿ ತೊಂದರೆ ಆಯಿತು ಅಂತಂದರೆ, ಸಮಸ್ಯೆ ಆಯಿತು ಅಂತಂದರೆ, ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘ ನಿಮ್ಮ ಜೊತೆಗಿರುತ್ತೆ. ಈಗಾಗಲೇ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಕುರುಬೂರು ಶಾಂತಕುಮಾರ್ ಅವರು ಹಲವಾರು ಬಾರಿ ಹೇಳಿದ್ದಾರೆ. ಅದೇ ರೀತಿ ನಾವು ಕೂಡ ಈಗ ಹೇಳ್ತಾ ಇದ್ದೀವಿ, ನಮ್ಮ ಸಂಘಟನೆ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಈಗಾಗಲೇ ಚಾಮರಾಜನಗರ ಜಿಲ್ಲೆಯಲ್ಲೂ ಕೂಡ ಬೇರೆ ಬೇರೆ ಕಾರ್ಖಾನೆಯವರಿಗೆ 200-300 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇರೋಂಥ ಕಾರ್ಖಾನೆಗಳಿಗೆ ಕಬ್ಬನ್ನು ಹೊಡಿತಾ ಇದ್ದಾರೆ. ನೀವು ಕೂಡ ಈ ಭಾಗದ ರೈತರು ಕೂಡ ಬೇರೆ ಬೇರೆ ಕಾರ್ಖಾನೆಗೆ ಯಾರು ಹೆಚ್ಚಿಗೆ ಹಣ ಕೊಡ್ತಾರೆ ಅಂದರೆ 200-300 ರೂಪಾಯಿ ಯಾರು ಹೆಚ್ಚಿಗೆ ಹಣ ಕೊಡ್ತಾರೆ ಈ ಕಾರ್ಖಾನೆಗಿಂತ ಹೆಚ್ಚಾಗಿ, ಅಂಥ ಕಾರ್ಖಾನೆಗಳಿಗೆ ಕಬ್ಬನ್ನು ಹೊಡಿರಿ ಅಂತ ಈ ಮೂಲಕ ಮನವಿ ಮಾಡ್ಕೊತೀನಿ. ಜೊತೆಗೆ ಇದೇ 15ರಂದು ಏನು ಸ್ವಾತಂತ್ರ್ಯ ದಿನಾಚರಣೆ ಇದೆ. ಸ್ವಾತಂತ್ರ್ಯ ದಿನಾಚರಣೆ ದಿನ ಏನು ಸ್ವಾತಂತ್ರ್ಯ ನಮ್ಮ ಏನು ದೇಶದ ರೈತ ಬೆನ್ನೆಲುಬು ಅಂತ ಹೇಳ್ತಾರೆ, ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ದೇಶದ ಏನು ರಾಜಕಾರಣಿಗಳು ಇಡೀ ದೇಶದ ರಾಜಕಾರಣಿಗಳು ಹೇಳ್ತಾರೆ. ಅದೇ ರೀತಿ ನಮ್ಮ ದೇಶದ ರೈತರಿಗೆ ಇನ್ನೂ ಕೂಡ ಸ್ವಾತಂತ್ರ್ಯ ಬಂದಿಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಟ್ರ್ಯಾಕ್ಟರ್ ರ್ಯಾಲಿನ ಮಾಡ್ತಾ ಇದ್ದೀವಿ. ಯಾಕೆ ಅಂತಂದರೆ MSP ಬೆಲೆ ನಿಗದಿ ಮಾಡಬೇಕು, MS ಸ್ವಾಮಿನಾಥನ್ ಅವ್ರದ್ದ ವರದಿ ಜಾರಿ ಮಾಡಬೇಕು, ಮತ್ತು ಜೊತೆಗೆ ಏನು ಈಗ ಬೇರೆ ಬೇರೆ ಬೆಳೆಗಳೆಲ್ಲ ಏರಿಕೆ ಆಗ್ತಾಯಿದೆ, ಆದರೆ ನಮ್ಮ ರೈತರ ಉತ್ಪನ್ನ ಮಾತ್ರ ಬೆಲೆ ಏರ್ತಾ ಇಲ್ಲ. ಅದನ್ನು ಕೂಡ ಜಾರಿಯಾಗಬೇಕು, ಕಾನೂನುಬದ್ಧ MSP ಕಾನೂನುಬದ್ಧ ಜಾರಿಯಾಗಬೇಕು. ಉದಾಹರಣೆಗೆ ನೀವು ರಾಗಿ ನೋಡಿರ್ಬೋದು, ರಾಗಿ 3,000 ರೂಪಾಯಿ ಅಂತ ಹೇಳ್ತಾರೆ, 3,000 ರೂಪಾಯಿ ಅಂತ ಇವ್ರು ಹೇಳ್ತಾರೆ ಸರ್ಕಾರದವರು. ಆದರೆ ಕೆಲವು ದಲ್ಲಾಳಿಗಳೆಲ್ಲ 2,800-2,600 ರೂಪಾಯಿಗೆ ರೈತರ ಹತ್ರ ಬಂದು ತಗೋಗಿದ್ದಿರ್ತಾರೆ. ಯಾಕೆಂದರೆ ಅವ್ರು ಸಾಲ ಮಾಡಿ ಕೈ ಸಾಲ ಮಾಡಿರ್ತೀವಿ, ನಮ್ಗೆ ನಷ್ಟ ಆಗುತ್ತೆ ಅಂದ್ಬಿಟ್ಟು ಮಾರಾಟ ಮಾಡಿಬಿಡ್ತಿದ್ದಾರೆ. ಆ ರೀತಿ ಆಗಬಾರ್ದು, ಕಾನೂನುಬದ್ಧ ಆಗಬೇಕು. ನೀವು MSP ಮಾಡ್ತೀರಿ ಸರಿ, ಅಂದರೆ ಕಾನೂನುಬದ್ಧಗೊಳಿಸ್ಬೇಕು ಅಂತ ಸುಮಾರು 26-27 ಬೆಳಗ್ಗೆ ದೇಶದ ರೈತರು ಅಂದರೆ ಪಂಜಾಬು, ಹರಿಯಾಣ, ಉತ್ತರ ಪ್ರದೇಶ ಆ ಭಾಗದ ರೈತರು ಸುಮಾರು ಕಳೆದ ಸುಮಾರು 6 ತಿಂಗಳು ಮೇಲೆ ಆಯಿತು, 6 ತಿಂಗಳು ಮೇಲೇ ಆಗಿದೆ, ಅಲ್ಲಿ ಹೋರಾಟ ನಡೀತಾನೆ ಇದೆ. ಅಂದರೆ ಏನಕ್ಕೆ ಅಂತಂದರೆ ಇಡೀ ದೇಶದಲ್ಲಿ ಏನು ಬೆಳೀತಾರೆ ರೈತರು, ಆ ರೈತರು ಬೆಳೆಯಂಥ ಬೆಳೆಗಳಿಗೆ ಎಲ್ಲ ಬೆಳೆಗಳು ಕೂಡ ಇನ್ನು ಕನಿಷ್ಠ ಬೆಂಬಲ ಬೆಲೆ ಅಂದರೆ ಇಷ್ಟು ಕೊಡ್ತೀವಿ, ಅದ್ರ ಮೇಲೆ ಕಮ್ಮಿ ತಗೊಂಡ್ರೆ ನೀವು ನಿಮಗೆ ಕಾನೂನು ರೀತಿ ನಾವು ಕ್ರಮ ತಗೋತೀವಿ ಅನ್ನೋ ಒಂದು ಆದೇಶ ಆಗಬೇಕು, ಗ್ಯಾರಂಟಿ ಕಾನೂನು ಆಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ. ಇಡೀ ದೇಶದ ರೈತರಿಗೋಸ್ಕರ ಅವ್ರು ಹೋರಾಟ ಮಾಡ್ತಿರೋದು, ಅದನ್ನು ಬೆಂಬಲಿಸಿ ಆ ಒಂದು ದೇಶದ ಏನು ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಈ ಸಂಘಟನೆ ಏನು ಕರೆ ಕೊಟ್ಟಿದೆ 15ನೇ ತಾರೀಕು ಟ್ರ್ಯಾಕ್ಟರ್ ರ್ಯಾಲಿ ಮಾಡಬೇಕು ಅಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಜಿಲ್ಲಾ ಕೇಂದ್ರದಲ್ಲಿ ಇದೇ 15ರಂದು ಟ್ರ್ಯಾಕ್ಟರ್ ರ್ಯಾಲಿ ನಡೀತಾ ಇದೆ. ಅದಕ್ಕೆ ಈ ಭಾಗದ ನಂಜನಗೂಡು ತಾಲೂಕಿನ ರೈತ ಬಾಂಧವರು ಯಾರು ಟ್ರ್ಯಾಕ್ಟರ್ ಇಟ್ಟಿದ್ದೀರಿ ಅಂತ ರೈತರು ಟ್ರ್ಯಾಕ್ಟರ್ನ ತಗೊಂಡು ಮೈಸೂರಿಗೆ ಬರಬೇಕು, ಆ ಒಂದು ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಬರಡನಪುರ ನಾಗರಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಈ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ.